ಏನು ಕಲಿಸ್ತೀರಿ ಮಾಮನ ಮಕ್ಕಳಿಗೆ? ರಾತ್ರಿ ಅಷ್ಟಾಗ್ಯದಂದ್ರ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವಾಗ ಏನಂದ್ರೆ ಮಮ್ಮಿ ಮನೆಗೆ ಹೋಗಿದ್ದು ಆಯಿತು, ಮತ್ತು ನಾ ವಾಪಸ್ ಬಂದಿದ್ದು ಆಯಿತು. ಬೆಳಿಗ್ಗೆನೇ ಅಂದ್ಕೊಂಡಿದ್ದೆ ಮಮ್ಮಿ ಮನೆಗೆ ಹೋಗಬೇಕು, ಏನೇನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಬಟ್ ಯಾವುದೂ ಆಗಲಿಲ್ಲ, ಮತ್ತು ಹಾಗೆ ವಾಪಸ್ ಸ್ವಲ್ಪ ಹೊತ್ತಿದ್ದು ವಾಪಸ್ ಬಂದ. ಇವನು ಬಂದಿದ್ದೆ ಸಂಗಟ, ಇನ್ನೂ ಏನೂ ತಿಂದಿಲ್ಲ ನೋಡ್ರಿ. ಬೆಳಿಗ್ಗೆ 4 ಗಂಟೆಗೆ ನಾನು ಹೇಳ್ತೀನಿ ನಿಮಗೆ, ತೋರಿಸ್ತೀನಿ ವಿಡಿಯೋ. 4 ಗಂಟೆಗೆದ್ದು ಮ್ಯಾಗಿ ಮಾಡ್ಕೊಂಡು ತಿಂದು ಮಾತು ಮಾಡ್ಕೊಂಡಾರಿಬ್ರು. ಯಾವಾಗ ಎದ್ದಾರ ಅಂದರೆ 12ಕ್ಕೆದ್ದಾರ. 12ಕ್ಕೆದ್ದು ಆಮೇಲೆ ಸೀದಾ ನನ್ನ ಜೊತೆ ಹಾಗೆ ಬಂದರು ಮಮ್ಮಿ ಮನೆಗೆ ಬ್ರಷ್ ಮಾಡಿ. ಸೊ ಈಗ ಏನಾರ ತಿನ್ನಬೇಕಲ್ಲ ಅಂದ್ರೆ ಹೌದಾ ತಿನ್ನಬೇಕಾ ಅಂತಾರಿನ ಈಗ. ಸೊ ಮಮ್ಮಿ ಸಾಂಬಾರು ಮಾಡಿದ್ಲು, ಸಾಂಬಾರು ಕಟ್ಟಿಕೊಟ್ಟಾಳ ನನಗೆ. ಮಲ್ಲಿಗೆ ಎಲ್ಲ ಅಡುಗೆ ಸಾಂಬಾರು ಎಲ್ಲ ಅಂತೀವಿ. ಸೊ ಅದು ಎಲ್ಲ ಅಡುಗೆ ಕಟ್ಟಿಕೊಡ್ತೀನಿ ವಾ, ತೊಗೊಂಡೋಗಿ ಉಂಡು ಹೋಗಂದ್ಲು. ಇಲ್ಲವ ಹೋತೀನಿ, ನಮ್ಮ ನಾದಿನಿ ಬರ್ತಾರ ಅಂದ. ಅದಕ್ಕೆಲ್ಲ ಕಟ್ಕೊಡ್ತೀನಿ ವೈ ಅಂದ್ಲು. ಇಲ್ಲ ಬೇಡ, ನಮ್ಮ ಮನೆಗೆ ಮಾಡ್ಕೋತೀನಿ ಅಂದ. ಸುಮ್ಮನೆ ಪಾಪ ಅಕ್ಕಿನ ಕೈಲೆ ಮಾಡಿಸ್ಕೊಂಡು ಕಟ್ಕೊಂಬರೋದೇನದ, ನಾನೇ ಮಾಡಿದ್ರಾಯ್ತು ಅಂತೇಳಿ ಹಾಗೆ ಬಂದ ಮನೆಗೆ. ಬಿಸಿಲು ಹತ್ತದ ನೋಡ್ರಿ, ಅವ್ರಿಗೆ ಗಾಡಿ ಮೇಲೆ ಕರ್ಕೊಳಕ್ಕೆ ಬಂದಿದ್ರು ಅವರು. ನಾನು ನಡ್ಕೋದು ಬಂದಿನಿ ಅಲ್ಲಿಂದ ಇಲ್ಲಿಗೆ. ವಾಕೇಬಲ್ ಡಿಸ್ಟೆನ್ಸ್ ಅದ 1/2 ಕಿಲೋಮೀಟ್ರ್, ಬಟ್ ಬಿಸಿಲು ಭಾಳ ಅದಲ್ಲ, ಹಂಗಾಗಿ ಸ್ವಲ್ಪ ಟಯರ್ಡ್ ಅನ್ಸದತ್ತದ. ಫ್ಯಾನ್ ಹಾಕ್ಕೊಂಡು ಕುಂತೀನಿ ನಾ. ಚಿತ್ತಾಪುರ್ನಾಗಿನ ಭಾಳ ಬಿಸಿಲು ಇರ್ತದ ಇಲ್ಲಿಗಿಂತ. ಗುಲ್ಬರ್ಗ ಬಲೆ ಬರ್ತದ ಊರ ನಮ್ಮದು. ಸೊ ನಾ ಹುಟ್ಟಿ ಬೆಳೆದಿದ್ದು ಗುಲ್ಬರ್ಗ, ಗಂಡನ ಮನೆ ಚಿತ್ತಾಪುರ. ಸೊ ಹಂಗಾಗಿ ಹೋಗ್ಬೇಕು ಈಗ ಬಿಸಿಲಾಗ. ನಿನ್ನ ಊರು ಹೆಂಗೆ ಬೆಂಗಳೂರು ಆಗ್ತದೆ? ನೇಟಿವ್ ಪ್ಲೇಸ್ ಅಂದ್ರೆ ಚಿತ್ತಾಪುರ ಆಗ್ತದೆ. ಮತ್ತೆ ನಮ್ಗೆ ನಾವು ಇರೋದು ಬೆಂಗಳೂರು, ನೇಟಿವ್ ಪ್ಲೇಸ್ ಚಿತ್ತಾಪುರ, ಹಂಗೆ ಹೇಳಬೇಕು. ಹಂಗೆ ಹೇಳ್ಬಾರ್ದು, ರಾಂಗ್ ಆಗ್ತದೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲದ ನೋಡ್ರಿ. ಇಲ್ಲೇ ಹಿಂಗೆ ಅನ್ಸಗತ್ತದ ಅಂದ್ರೆ ಚಲೋ ಬಿಟ್ಟು ಬಿಟ್ಟಾಗಮ್ಮ. ಅದು ಬಿಸಿಲು ಬಗ್ಗೆ ಎಷ್ಟು ಹೇಳೋದು, ಬಿಸಿಲು ಎಷ್ಟು ಹೇಳಿದ್ರು ಅಷ್ಟೇ ಅದ. ಬ್ಯಾಡ ಬ್ಯಾಡ ಅಂದ್ರೂ ಹೆಚ್ಚಿಗೆ ಹಾಕೋತೆ ಹೊಂಟದ ಅದು ಬಿಸಿಲು. ಮತ್ತು ಇನ್ನೊಂದು ಏನಂದ್ರೆ, ಸಮೃದ್ಧಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ಲಾಗತ್ತಾಳ, ಆಕಿ ಬಿಸಿ ಹಳ ಫೋನ್ಯಾಗ. ಇಬ್ಬರೂ ಏನೂ ತಿಂದಿಲ್ಲ. ಏನೋ ಸಮಿ ಬ್ಲಾ 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 ಅಂತ ನಾವು. ಸೊ ಆಕೆ ಮಾತಾಡ್ಲಾಗತ್ತಾಳ. ನಾ ಅಡುಗೆ ಮನೆಗೆ ಹೋಗಿ ಆ ಸಾಂಬಾರು ಅಂತೂ ಕೊಟ್ಟಾಳ. ಈಗೇನಂದ್ರೆ ಅನ್ನ ಮಾಡಬೇಕು, ಕೇಳಬೇಕು ಅವ್ರಿಗೆ ಏನು ಮಾಡಂತಾರ, ಕೇಳಿ ಮಾಡಬೇಕು. ಚಲೋ ಮಾಡಣ್ರಿ ಮುಂದಿನ ಕೆಲಸ. ರಾತ್ರಿ ಎಷ್ಟಾಗ್ಯದಂದ್ರೆ 4:30 ಅಂದ್ರೆ ಎಷ್ಟು ಗಂಟೆಗೆ ಎದ್ದೀರಿ ನೀವು? 4 ಗಂಟೆಗೆ ಎದ್ದಾರ ನೋಡ್ರಿ. ನಸಕ್ನಾಗ ಟೈಮ್ ತೋರಿಸ್ತೀನಿ ನಿಮಗೆ. ಈಗ 4:30 ಯಾರಾಗತ್ತದ? ಇಬ್ಬರು ಕಲ್ತು ಮ್ಯಾಗಿ ಮಾಡ್ಕೊಂಡು ತಿಲ್ಲಗತ್ತಾರ ನಸಕ್ನಾಗ. ಹಶು ಆಗ್ಯದಂತೀವ್ರಿ. ನಿಮ್ಗೆ ಹೊರಗೂ ತೋರಿಸ್ತೀನಿ ನಾ ಪ್ರೂಫಿಗೆ. ನಸಕ್ನಾಗ 4 ಗಂಟೆಗೆ ಎದ್ದು ಎಲ್ಲಿ ಕಟ್ ಮಾಡಿಲ್ಲ ವಿಡಿಯೋ, ಡೈರೆಕ್ಟ್ ನಿಮ್ಗೆ ತೋರಿಸಿನಿ. 4 ಗಂಟೆಗೆ ಎದ್ದು ಮ್ಯಾಗಿ ಮಾಡ್ಕೊಂಡು ತಿಲ್ಲಗತ್ತಾರೆ ಇಬ್ಬರು. ಊಟ ಮಾಡ್ರಿ ಅಂದ್ರೆ ಹಶುವಾಗಿರಲ್ಲ, ಮ್ಯಾಗಿ ಸಲ ಹಶುವಾಗಿದ್ರಿ ಗಿಟ್ಟು ಅಲ್ಲ. ಹ್ಞೂ, ಅಷ್ಟು ಖಾರ ಮಾಡ್ಕೊಂಡು ತಿಂದಿರಿ ಪಾಗಲ್ಗಳೇ. ತಣ್ಣ ನೀರು ಕುಡಿಯೋದು ಅಂದ್ರೆ ಗಂಟ್ಲು ಹಿಡಿತದೆ ನೋಡ. ಏನು ಕಲಿಸ್ತೀರಿ ಮಾಮನ ಮಕ್ಕಳಿಗೆ? ಅವ ಹೆಂಗೆ ಜೀವ ತಿಂದನಲ್ಲ ನಿಮಗೆ? ನೀವು ಹಂಗೆ ಇಗ್ನೋರ್ ಮಾಡಿ, ಇಗ್ನೋರ್ ನಾ ಮಾಡಿಲ್ಲ ಮಾಡಿಲ್ಲ. ಚಲೋ ನಾ ಹೋಗಿರ್ಲ, ನೀವು ಆಮೇಲೆ ಬರ್ತೀರಿ. ಹೌದಾ? ಏನ್ ಸಿಕ್ತು ಅದ? ಹೌದು.
ಇದು ಕರ್ದಂಟು ಮಾಡ್ಲಿಕ್ಕೆ ನೋಡ್ರಿ, ಬೆಲ್ಲದ ಇದು ಎರಡೂವರೆ ಗ್ಲಾಸ್, ಇದಕ್ಕೆ ಪುಟಾಣಿ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ಬೆಲ್ಲ ಅಂತ. ಸೊ ನಾ ಇರಲಿಲ್ಲ, ಮಮ್ಮಿ ಮಾಡ್ಯಾಳ ವಿಡಿಯೋ ಎಲ್ಲ, ನಾ ಇನ್ನೂ ಹೋಗಿರಲಿಲ್ಲ. ಹಂಗಾಗಿ ನನಗೆ ವಿಡಿಯೋ ಮಾಕ ನಾ ಹೋಗಿದ್ದಂದ್ರೆ ಮಾಡ್ಕೋತಿದ್ದ, ಬಟ್ ಪಾಪಕ್ಕೆ ಹೆಂಗೆ ಬಂದದ ಹಂಗೆ ಮಾಡ್ಕೊಂಡಾಳ. ಇದು ಬೆಲ್ಲ ಪಾಕ ಮಾಡ್ಲಾಕತ್ತಾರ. ಸೊ ಪುಟಾಣಿ ಯಾವಾಗ ಮಿಕ್ಸಿ ಮಾ ಹಾಕ್ತೀವಲ್ಲ ಅವಾಗೇ ಜಾಜಿಕಾಯಿ ಇಲಾಯಚಿ ಹಾಕಬೇಕು. ಸೊ ನೋಡ್ರಿ ಇದು ಪಾಕ ಹಿಂಗೆ ಬರಬೇಕು ಎಳಿ. ಸೊ ಈ ಥರ ಬಂತಂದ್ರೆ ಆಗ್ಯದಂತ ಅರ್ಥ. ಬಂದ್ ಮಾಡದ, ತುಪ್ಪ ಹಾಕಿ ಬಂದ್ ಮಾಡ. ಹೆಂಗ ಇದಾಗತ್ತದ ನೋಡ್ರಿ ಬೆಲ್ಲದ ಪಾಕ. ಸೊ ಇದ್ರಾಗೆ ಆಮೇಲೆ ಕೆಳಗಿಳಿಸಿದ್ಮೇಲೆ ಸ್ವಲ್ಪ ಇದಾದ್ಮೇಲೆ ಅದು ಪುಟಾಣಿ ಹಿಟ್ಟು ಕಲಸ್ಕೊಂಡು ಆಮೇಲೆ ಒಂದು ತಟ್ಟೆಗೆ ಅದೆಲ್ಲ ಹಚ್ಚಿರ್ತಾರಲ್ಲ ತುಪ್ಪ, ಅದು ಇದ್ರಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಯಾರ. ಆಮೇಲೆ ಎಲ್ಲ ಇದಾದ್ಮೇಲೆ ಹಿಂಗೆ ಕಲಸಾದ್ಮೇಲೆ ಪ್ಲೇಟಿಗೆ ಹಾಕಿ ಮ್ಯಾಲೇನದ ಕೊಬ್ಬರಿ ಮತ್ತು ಗಸಗಸಿ ಎಲ್ಲ ಕಲಿತು ಮ್ಯಾಲ ಉದುರಿಸ್ತಾರ. ಸೊ ಪುಟಾಣಿ ಹಿಟ್ಟು ಕಲಸ್ಲಾಗತ್ತಾರ ರೀ ಅದಕ್ಕೆ. ಸೊ ನಮ್ಮ ಕಡೆ ಗುಲ್ಬರ್ಗ ಕಡೆ ಕರ್ದಂಟೆ ಈ ಥರ ಇರ್ತದೆ. ಗೋಕಾಕದ ಬೇರೆ ಇರ್ತದೆ, ಡ್ರೈ ಫ್ರೂಟ್ಸ್ ಇರ್ತದೆ ಅದು. ಸೊ ಗೋಕಾಕ ಕರ್ದಂಟೆ ನನಗೂ ಭಾಳ ಇಷ್ಟ, ಇದನ್ನೂ ಇಷ್ಟ, ಬಟ್ ಇದ್ರಗಿಂತ ಅದು ಇಷ್ಟ. ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ನೋಡ್ರಿ. ಇದ್ರಕ್ಕಿಂತ ಬೆಲ್ಲದ್ದು ಹೆಲ್ದಿ ಅಂತ ಬೆಲ್ಲದ್ದು ಮಾಡ್ತಾರೆ, ಬಟ್ ಸಕ್ಕರೆದು ಭಾಳ ಟೇಸ್ಟಿ ಆಗ್ತದೆ ಇದು. ಇಲಾಯಚಿ ಜಾಜಿಕಾಯಿ ಚಂದ ಬಾಯಿ ತುಂಬ ಹಾಕಿರ್ಬೇಕು, ಚಲೋ ಆಗ್ತದೆ. ಅದಾದಮೇಲೆ ಇದು ಸಕ್ಕರೆದು ನೋಡ್ರಿ, ಇದು ಸಕ್ಕರೆ ಪಾಕ ರೆಡಿ ಆಗತ್ತದ. ಇದು ಅಂದ್ರೆ ಮೂರು ಪುಟಾಣಿ ಹಿಟ್ಟಿಗೆ ಎರಡು ಸಕ್ಕರೆನೂ ಹಾಕೋಬೋದು, ಇಲ್ಲಾಂದ್ರೆ ಸಮಸಮನೂ ಹಾಕೋತಾರೆ. ಜಾಸ್ತಿ ಸ್ವೀಟ್ ತಿನ್ನೋರು ಸಮಸಮ ಹಾಕೋತಾರೆ, ಯಾರು ಜಾಸ್ತಿ ತಿನ್ನಲ್ಲ ಅದು ಸ್ವಲ್ಪ ಕಮ್ಮಿನೂ ಹಾಕೋಬೋದು. ಸೊ ಇದು ಪಾಕ ರೆಡಿ ಮಾಡಾಕತ್ತಾರ. ಪಾಕ ಆದಮೇಲೆ ಈಗ ಅದೇ ಥರ ಇದನ್ನು ಕಲಸಿ ಆಮೇಲೆ ಈ ಥರ ಪ್ಲೇಟಿಗೆ ಹಾಕ್ಕೊಳ್ಳೋದು. ಪೂರ ಡಿಟೇಲಾಗಿ ತೋರಿಸಿಲ್ಲ ಮಮ್ಮಿ. ಸೊ ಎಷ್ಟಾಯ್ತು ಅಷ್ಟು ಮಾಡ್ಯಾಳ. ಆಯಿತು, ಇಷ್ಟ ಆದ್ಮೇಲೆ ಅದೇ ಸೇಮ್ ಪ್ರೊಸೀಜರ್, ಇದನ್ನು ಮ್ಯಾಲ ಕೊಬ್ಬರಿ ತುರಿ ಗಸಗಸಿ ಮ್ಯಾಲೆಲ್ಲ ಹಾಕ್ತಾರೆ. ಆಮೇಲೆ ಸ್ವಲ್ಪ ಇದಾಗಬೇಕದು ಸೆಟ್ ಆದಮೇಲೆ ಪೀಸಸ್ನ ಕಟ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಸೆಟ್ ಆಗಲಕ್ಕೆ ಬಿಡ್ಬೇಕು ಅದು ಚಲೋ. ಈ ಸಲ ಟ್ಯಾಪ್ ಟ್ಯಾಪ್ ಮಾಡ್ರೆ ಇದಾಗ್ತದೆ, ಎಲ್ಲ ಕಡೆ ಈವನ್ ಆಗಿ ಬರ್ತದೆ ಸೇಮ. ಸೊ ಇದು ಸೆಟ್ ಆಗ್ಯದ ನೋಡ್ರಿ. ಈ ಸೆಟ್ ಆದಮೇಲೆ ಈ ಥರ ಪೀಸಸ್ನ ಕಟ್ ಮಾಡ್ಕೋಬೇಕಿದು. ಹೆಂಗೆ ಮಾಡ್ಕೊಂಡ್ರೂ ಬರ್ತದೆ, ಸ್ಕ್ವೇರ್ನೇ ಮಾಡ್ಕೊಂಡ್ರೂ ಬರ್ತದೆ, ಇಲ್ಲಾಂದ್ರೆ ಡೈಮಂಡ್ ಶೇಪ್ನಾಗು ಕಟ್ ಮಾಡ್ತಾರೆ. ಭಾಳ ಅಂದ್ರೆ ಈ ಕಡೆ ನಮ್ಮ ಮನೆಗಳ್ದಾಗ ಊರಾಗೆಲ್ಲ ಇದ್ದೇ ಇರ್ತವೆ, ಕರ್ದಂಟ ಚುಡುವ ಹಮೇಶ ಇರ್ತವೆ ಇವು ಮನೆಗೆ. ಯಾರು ಬಂದ್ರೂ ಅದು ಈಗಿನಗಿಂತ ನಮ್ಮ ಅಜ್ಜಿ ಇದ್ದಾಗ ಅಂದ್ರೆ ನಮ್ಮ ಯಾವಾಗ ಹೋದ್ರೂ ಅವರು ಕರ್ದಂಟ ಚುಡುವ ಇರ್ತಿತ್ತು. ಹೋದಾಗೆಲ್ಲ ಹೇಳ್ತಿದ್ರು ತಿನ್ರಿ ಅಂತ ನಾವು ಮನಸ್ಸಿದ್ರೆ ತಿಂತಿದ್ದೆವು, ಇಲ್ಲಾಂದ್ರೆ ಇಲ್ಲ. ಸೊ ಅವ್ರಿಗೆ ಭಾಳ ಇಷ್ಟ ಇವು, ಅವ್ವ ಅಂತೀವಿ ನಾವು, ಅವಾಗ ಭಾಳ ಇಷ್ಟ ಆಯಿತು. ಸೊ ಹಿಂಗೆ ಎಷ್ಟು ಚಂದ ಹೊಂಟಾವ ನೋಡ್ರಿ ಪೀಸಸ್. ಆಮೇಲೆ ತಿಂದು ನೋಡಿದೆ ನಾ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ಯದ, ಮಸ್ತಾಗ್ಯಾವ. ಎಷ್ಟು ಚಲೋ ಹೊಂಟಾವ ನೋಡ್ರಿ ಈಗ. ಬಟ್ ನನಗೆ ಜಲ್ದಿ ಹೋಗಿ ನಾನು ಕಲಿಬೇಕನ್ನೋದಿತ್ತು, ಬಟ್ ನನಗೆ ಆಗಲೇ ಇಲ್ಲ. ನೋಡಿದ್ರಲ್ರಿ ಕರ್ದಂಟ ಹೆಂಗೆ ಮಾಡೋದಂಥೇಳಿ. ಸೊ ಬೆಲ್ಲದ್ನು ಮಾಡ್ಯಾರ, ಸಕ್ಕರೆದನ್ನು ಮಾಡ್ಯಾರ, ಎರಡು ಥರ ಮಾಡ್ಯಾರ. ಸೊ ನಮ್ಮ ಮಾಮಿ ಒಬ್ಬರು ಬಂದಿದ್ರಂತ, ನಮ್ಮ ಮಾಮಿ ಹೆಲ್ಪ್ ತೊಗೊಂಡು ಅವರೇ ಮಾಡ್ಯಾರ. ಮಮ್ಮಿ ನೆನಪು ಹರಳಂತ, ಮಮ್ಮಿಗೆ ನೆನಪೇ ಇಲ್ಲ ಅದು ಕರ್ದಂಟ ಹೆಂಗೆ ಮಾಡ್ತಾರಂತ. ಸೊ ಮಮ್ಮಿ ಎದ್ರ ನಿಂತ ವಿಡಿಯೋ ಮಾಡ್ಯಾಳ, ಅವ್ರು ಪೂರ ಕರ್ದಂಟ ಮಾಡಿಕೊಟ್ಟಾರ. ಸೊ ಥ್ಯಾಂಕ್ ಯು ಸೋ ಮಚ್ ಚಾಚಿ, ಚಾಚಿನೇ ಅಂತಿನ ಅವ್ರಿಗೆ. ತಿನ್ಲಕ್ಕೂ ಮಸ್ತಾಗ್ಯಾವ ನೋಡ್ರಿ, ಭಾಳ ಚಲೋ ಆಗ್ಯಾವ ಟೇಸ್ಟ. ಆಮೇಲೆ ತಿಂದು ನೋಡಿದೆ ನಾನು, ನಾನು ಹೋಗೋದಕ್ಕೆ ಅವ್ರದ್ದು ಮುಗ್ದಿತ್ತು, ಅವ್ರು ಹೊರಟು ಬಿಟ್ರು ಮನೆಗೆ. ಸೊ ಮಾಡಿಸ್ಕೊಂಡು ನಾನು ಆಮೇಲೆ ಬಂದೆ. ಸೊ ನಮ್ಮ ನಾದಿನಿ ಬರ್ತಾರಂತ ಹೇಳಿದ್ದ, ಬಟ್ ಬರಲಿಲ್ಲ ಅವರು, ಆ ಕಡೆ ಕಡೆ ಮನೆಗೆ ಹೋದರು. ಸೊ ಇಷ್ಟಾಯ್ತು ನೋಡ್ರಿ, ನಾವು ಬರ್ತೀನಿ, ಜಗಳ ಆಡಬೇಡ್ರಿ. ಏನು ಎಲ್ಲೂ ನಿಂದ್ರಲ್ಲ ಅದು ಆ ರೂಮ್ ನನ್ನ ಬಟ್ಟೆ ಎಲ್ಲ ಮಾಡ್ಸಿರಿ, ಬರ್ತೀನಿ ನಾ. ಮಮ್ಮಿ ಬಳತನ ಆಯ್ತಂತ ನಿಂತು ಫೋನ್ ಮಾಡ್ಲತ್ತಾಳ, ಮೇಲೆ ಮೇಲೆ ಬೇಸ್ಕೊಂಡ್ಬರ ಸಲ್ಯಾಗ. ಆಕಿ ಹೋಗೋಳ, ನಾನು ಹೊಂಟಿನ ಬೀಸ್ಲಕ್ಕ, ಹೋಗ್ಬೇಕಂದ್ರೆ ಹೋಗಲ್ಲ ನೋಡ್ರಿ ಅಲ್ಲೆಲ್ಲ.
ಜನ ಇರ್ತಾರಲ್ಲ ಹಂಗಾಗಿ ಯಾರೇ ಇವ್ರು ಇರ್ಬೇಕು ಇಲ್ಲ ಮಮ್ಮಿ ಇರ್ಬೇಕು ಜೊತೆಗೆ ಅಂದರೆ ಹೋಗ್ತೀನಿ ನಾನು. ಸೊ ಇವರು ನಾ ಬಂದಿಲ್ಲ ಮನೆಗೆ, ಅದಕ್ಕೆ ಮಮ್ಮಿ ಹಳ ಅಂತ ಅಲ್ಲೇ ಹೊಂಟೀನಿ. ಈಗ ನಿನಗೆ ಗೊತ್ತದ ಯಾವ ಹಾಕ್ಬೇಕು ಅನ್ನೋದು ಮೊದಲು. ಅದರಲ್ಲೇ ಹಿಡ್ಸುತ್ತಾ ಕವರಲ್ಲಿ ಬಾಳತ್ತಮ್ಮ ನೀ ಬಂದು ತೊಳೆದಿದ್ನಲ್ರಿ ಅವ ಅವೇ ಅಕ್ಕಿ ನೋಡ್ರಿ ಇವು ಆರಿಟ್ಟಿದ್ನಲ್ಲ, ಎರಡು ದಿನ ಆರಿಸಿ ಇವತ್ತು ಹೋಗಿ ಬೀಸ್ಕೊಂಬಂದ. ಈಗ ಇದು ಕಡ್ಲಿ ಬೇಳೆ ಇದ್ದು, ಇವು ಪ್ಯೂರ್ ಕಡ್ಲಿ ಬೇಳೆ, ಇದು ಕಡ್ಲಿ ಹಿಟ್ಟಿದು ಬೀಸ್ಕೊಂಬಂದಿದ್ದು. ಇದ್ರಲ್ಲಿ ಏನರ ಸ್ನ್ಯಾಕ್ಸ್ ಮಾಡ್ರೆ ಮಕ್ಳಿಗೆ ತಿಲ್ಲಕ್ಕೂ ಚಲೋ, ಹೆಲ್ತಿಗೂ ಒಳ್ಳೇದು. ಮನ್ಯಾಗ ಹೋದ ಕೂಡಲೇ ಕ್ವಿಕ್ಕಾಗಿ ಆಯ್ತು ನೋಡ್ರಿ ಕೆಲಸ. ಮಮ್ಮಿ ಮೊದಲೇ ಬೀಸಕ್ಕೆ ಕುಂತಿದ್ಲಲ್ಲ ಅಲ್ಲಿ, ಹಂಗಾಗಿ ನಂದು ಹೋದ ತಕ್ಷಣ ಹಾಕಿ ಕೊಟ್ಬಿಟ್ರೆ ಹಂಗೆ ಹಿಂಗೆ ಹೋಗಿ 10 ನಿಮಿಷನೇ ಹೋಗಿ ಬಂದುಬಿಟ್ಟೆ ನಾ ಮನೆಗೆ. ಮಮ್ಮಿ ಶಶಿ ಕರ್ಲಿಕ್ಕೆ ಬಂದಿದ್ದ, ಆ ಕಡೆ ಕಡೆ ಮನೆಗೆ ಹೋದ್ಲಾಕಿ ನಾ ಇವು ತೊಗೊಂಬಂದ. ಸೊ ಈಗ ಟೆನ್ಷನ್ ಇಲ್ಲ ನೀ ಸ್ವಲ್ಪ ದಿನ, ಹಾಗಾಗಿ ಈಗ ಇದ್ರಲ್ಲಿಂದ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿನಿ. ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್, ಸಿಗೊಂಡ್ರಿ ಮತ್ತೆ.